ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅಶ್ವಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಅಶ್ವಿನಿ ಇವತ್ತು ತುಂಬಾನೇ ವಿಶೇಷವಾಗಿರುವಂತಹ ಬಾಳೆಹಣ್ಣಿನ ಒಂದು ರಸಾಯನವನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೆ ತುಂಬಾನೇ ಬೇಗನು ಕೂಡ ಆಗ್ಬಿಡುತ್ತೆ ಇದನ್ನ ದೇವಸ್ಥಾನದಲ್ಲಿ ಬರುವಂತ ರುಚಿಯಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದು ಸೇಮ್ ತಿನ್ಲಿಕ್ಕೆ ದೇವಸ್ಥಾನದಲ್ಲಿ ಹೇಗೆ ರಸಾಯನ ಬರುತ್ತೋ ಎಷ್ಟು ಟೇಸ್ಟಿನಲ್ಲಿ ನಲ್ಲಿ ಬರುತ್ತೋ ಅಷ್ಟೇ ಟೇಸ್ಟಿನಲ್ಲಿ ಬರುತ್ತೆ ಈ ಒಂದು ರಸಾಯನ ಇದನ್ನ ಹೇಗ್ ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ನಾಲ್ಕು ಪಚ್ ಬಾಳೆಹಣ್ಣನ್ನ ತಗೊಂಡಿದ್ದೀನಿ ಇದಕ್ಕೆ ಏಲಕ್ಕಿ ಬಾಳೆಹಣ್ಣನ್ನ ತಗೊಳ್ಲಿಕ್ಕೆ ಹೋಗ್ಬಿಡಿ ಚೆನ್ನಾಗಿ ಆಗೋದಿಲ್ಲ ಹಾಗೆ ಟೇಸ್ಟೇ ಕೂಡ ಇರೋದಿಲ್ಲ ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ನಾಲ್ಕು ಬಾಳೆಹಣ್ಣನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದ್ರೆ ಕ್ವಾಂಟಿಟಿಯನ್ನ ಜಾಸ್ತಿಯನ್ನೂ ಕೂಡ ಮಾಡ್ಕೊಳ್ಬಹುದು ಅಥವಾ ಕಡಿಮೆ ಬೇಕು ಅಂತ ಅಂದ್ರೆ ಕಡಿಮೆಯನ್ನಾಗೂ ಕೂಡ ಮಾಡ್ಕೊಳ್ಬಹುದು ದೇವರು ನಮಗೆ ರಸಾಯನವನ್ನ ಮಾಡ್ಲೇಬೇಕು ಅಂತ ಕಂಡೀಷನ್ ಏನ್ ಹಾಕೋದಿಲ್ಲ ನಮ್ಮ ಭಕ್ತಿಗೆ ಅನುಸಾರವಾಗಿ ನಾವಿಲ್ಲಿ ಈ ರೀತಿ ರಸಾಯನವನ್ನ ಮಾಡ್ಕೊಳ್ಬಹುದು ಅಥವಾ ಎರಡು ಬಾಳೆಹಣ್ಣನ್ನ ಇಟ್ಟು ಕೂಡ ದೇವರು ಅರ್ಪಿಸ್ಕೊಳ್ತಾನೆ ನೋಡಿ ನಾಲ್ಕು ಬಾಳೆಹಣ್ಣನ್ನು ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಒಂದು ಬೌಲ್ನಷ್ಟು ತೆಂಗಿನಕಾಯಿ ತುರಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿಯನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ಅರ್ಧ ಬೌಲ್ನಷ್ಟು ಬೆಲ್ಲವನ್ನ ಸಣ್ಣದಾಗಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಸಿಹಿಗೆ ಅನುಗುಣವಾಗಿ ಬೆಲ್ಲವನ್ನ ಸೇರಿಸ್ಕೊಳ್ಬಹುದು ಕಾಯಿಯ ಪ್ರಮಾಣವನ್ನು ಹೇಳೋದಾದ್ರೆ ಅರ್ಧ ಹುಳಿನಷ್ಟು ತೆಂಗಿನಕಾಯಿ ತುರಿಯನ್ನ ಸೇರಿಸ್ಕೊಂಡಿದೀನಿ ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನ ಸೇರಿಸ್ಕೊಳ್ಳಿ ನೋಡಿ ಜೇನುತುಪ್ಪವನ್ನ ಸೇರಿಸಿದಾದ್ಮೇಲೆ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಸೇರಿಸ್ಕೊಳ್ಳಿ ತುಂಬನೇ ರುಚಿಯಾಗಿರುತ್ತೆ ಹಾಗೆ ದೇವಸ್ಥಾನಗಳಲ್ಲಿ ಬರೋ ರೀತಿಯಾಗಿ ಈ ಒಂದು ರಸಾಯನ ರೆಡಿ ಇದಕ್ಕೆ ಇವಾಗ ಕೊನೆಯಲ್ಲಿ ಸ್ವಲ್ಪ ಒಂದು ಪಿಂಚಿನಷ್ಟು ಪಚ್ಚ ಕರ್ಪೂರವನ್ನ ಸೇರಿಸ್ಕೊಳ್ಳಿ ಪಚ್ಚ ಕರ್ಪೂರವನ್ನ ಹಾಕೋದ್ರಿಂದ ತುಂಬನೇ ಟೇಸ್ಟಿ ಆಗಿರುತ್ತೆ ಹಾಗೆ ಪಚ್ಚ ಕರ್ಪೂರದ ಫ್ಲೇವರ್ ಅಂತೂ ತುಂಬನೇ ಅದ್ಭುತವಾಗಿ ಬರುತ್ತೆ ದೇವಸ್ಥಾನಗಳಲ್ಲಿ ನಾವು ತಿಂತೀವಲ್ಲ ಆ ರೀತಿಯಾದ ಟೇಸ್ಟಿನಲ್ಲಿ ಈ ಒಂದು ರಸಾಯನ ರೆಡಿ ಆಗಿಬಿಡುತ್ತೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಸ್ಪೂನ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಸ್ಪೂನಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಕೈನಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಅದ್ಭುತವಾಗಿ ರುಚಿ ಬರುತ್ತೆ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಸ್ಪೂನಿನಲ್ಲಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದು ಆಗಿದೆ ಎಷ್ಟೊಂದು ರುಚಿಕರವಾಗಿ ಆಗಿದೆ ಅಂತ ಇದನ್ನ ಇವಾಗ ನಾನು ಇಲ್ಲಿ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವಾ ಎಷ್ಟೊಂದು ಈಸಿಯಾಗಿ ದೇವಸ್ಥಾನಗಳಲ್ಲಿ ಮಾಡುವಂತ ರಸಾಯನ ರೆಸಿಪಿಯನ್ನ ತೋರಿಸ್ಕೊಟ್ಟಿದೀನಿ ಈ ಒಂದು ವಿಡಿಯೋನ ನೋಡಿದ್ಮೇಲೆ ಖಂಡಿತವಾಗಿ ಟ್ರೈ ಮಾಡ್ತೀರ ಮನೆಯಲ್ಲಿ ಅಂತ ಅನ್ಕೊಂಡಿದ್ದೀನಿ ಟ್ರೈ ಮಾಡಿದ್ಮೇಲೆ ಹೇಗ್ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಅನ್ನ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲಿಗೆ ನಿಮ್ಗೆ ಬರುತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ ಇನ್ನೊಂದು ಯೂನಿಕ್ ಆದ Recibe to the sea, Thank you for the watching.